ಅಭಿಮಾನಿಗಳೆಲ್ಲ ಬಾಲಚಂದ್ರ ಜಾರಕಿಹೊಳಿ ಸಚಿವರಾಗ್ತಾರೆ ಎಂಬ ನಿರೀಕ್ಷೆಯಲ್ಲಿದೆ. ನೋಡ್ರಿ, ನಾನು ಎಲ್ಲ ಟಿವಿಯಲ್ಲೇ ನೋಡಿದೆ ರೀ, ಇನ್ನು ಪೇಪರಲ್ಲಿ ನೋಡಿದೆ. ಎಲ್ಲ ನಮ್ ಯಾರು ಕ್ಲೇಮ್ ಮಾಡಿಲ್ಲ, ಏನೂ ಮಾಡಿಲ್ಲ. ನಮ್ಮ ಪಾಡಿಗೆ ನಾವು ಇಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ ಮತ್ತು ಕೆ ಎಮ್ ಎಫ್ ಅಧ್ಯಕ್ಷ ಕೆಲಸ ಮಾಡಿದ್ರಿ. ಸೊ ಅದು ನ್ಯೂಸ್ ಯಾಕೆ ಈ ಥರ ಬರ್ತದೆ ನನಗೂ ಗೊತ್ತಿಲ್ಲ. ಅಂದರೆ ಟಿವಿಯಲ್ಲಿ ನೋಡಿ, ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟಿವಿ ಚಾನಲಲ್ಲಿ ಬಂತು, ಪೇಪರಲ್ಲಿ ಬಂತು. ಸೊ ನಾನು ಹತ್ತಿ ಕ್ಲೇಮು ಮಾಡಿಲ್ಲ. ಇದೆಲ್ಲ ನಿಮಗೆ ಅವರು ಆಫರ್ ಮಾಡ್ತಾ ಇದ್ದಾರೆ ಅಂತ ಯಾರು ಮಾಡ್ತಾ ಇದ್ದಾರೆ? ಸರ್ಕಾರ ಇಲ್ಲ, ಆ ಥರ ನಮಗೆ ಯಾರೂ ಆಫರ್ ಮಾಡಿಲ್ಲ. ಆದರೆ ಲಾಸ್ಟ್ ಟೈಮ್ ತಮಗೆ ಬೆಳಗಾಂದಾಗ ಮೀಟ್ ಮಾಡಿದಾಗ ರಮೇಶ್ ಜಾರಕಿಹೊಳಿ ಡೆಲ್ಲಿಂದ ಬಂದರು. ನಾನು ಏನಿಲ್ಲ, ಫಸ್ಟ್ ಅವರು ಗೊತ್ತಾಗ್ತಿ ಇವತ್ತು ನಾಳೆ ಬಂದ ನಂತರ ಫಸ್ಟ್ ನಾವು ಅವರು ಕೂಡಿದ್ದಾರೆ, ಮೀಟಿಂಗ್ ಮಾಡ್ತೀವಿ, ಮಾಡಿದ್ದು ಮತ್ತೆ ಮಾಧ್ಯಮ ಜೊತೆ ಮಾತಾಡ್ತಾರೆ. ಅಂದರೆ ದೆಹಲಿದಿಂದ ವಾಪಸ್ ಆಗಿದ್ದಾರೆ ಸರ್? ಬಂದರು ಬೆಂಗಳೂರು ಬಂದು ಮತ್ತೆ ನಾಳೆ ಗೋಕಾಕು ಬರ್ತಾರೆ. ಬಂದ ನಂತರ ಅವ್ರ ಜೊತೆ ಒಂದು ಸಲ ಮೀಟಿಂಗ್ ಮಾಡಿ ಆಮೇಲೆ ನಾವು ಏನೆಲ್ಲ ಸಾಧ್ಯ ನಾವು ರಮೇಶ್ ಅವರು ಸೇರಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತು, ತಮಗೆಲ್ಲ ಕೆಲವೊಂದು ವಿಷಯ ಕ್ಲಿಯರ್ ಮಾಡ್ಕೊತೀವಿ. ಸೊ ಸಾಧ್ಯ ಆದರೆ ಎರಡು ದಿವಸ ಅದನ್ನು ಪ್ರೆಸ್. ಅಂದರೆ ಕೆಲವೊಂದಿಷ್ಟು ಗೊಂದಲಗಳಿದಾವೆ ಸರ್, ಜನರಿಗೆ ಆಗಿರ್ಬೋದು, ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂದಿದ್ರೆ ಸ್ವಲ್ಪ. ಸೊ ಹಿಂಗಾಗಿ ಅವ್ರಿಗೂ ಮತ್ತೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು, ಕ್ಷೇತ್ರದ ಜನರಿಗೂ ಕೂಡ ಕೆಲವೊಂದಿಷ್ಟು ಗೊಂದಲಗಳಿದ್ವು, ಅವನ್ನೆಲ್ಲ ತೆರೆ ಎಳೆಯುವಂಥ ಕೆಲಸ ಇಲ್ಲ, ಡೆಫಿನೆಟಾಗಿ ಆಗುತ್ತೆ. ಸೊ ನೋಡಿ, ಯಾಕಂದ್ರೆ ರಾಜಕಾರಣದಾಗ ಒಂದ್ಸಲ ಅಸಮಾಧಾನ ಬೇಜಾರು ಇದ್ದೇ ಇರುತ್ತದೆ. ಸೊ ಅದಕ್ಕೋಸ್ಕರ ಅದೇನು ಅಂತ ದೊಡ್ಡ ಇಶ್ಯೂ ಇಲ್ಲ. ಒಂದ್ಸಲ ರಮೇಶ್ ಜಾರಕಿಹೊಳಿ ಬೇಕಾಗಿ ಬಂದ ನಂತರ ನಾವು ಎಲ್ಲರೂ ಕುಂತು ಮಾತಾಡಿ ಆಮೇಲೆ ಸಾಧ್ಯ ನಾವು ಅವರು ಸೇರಿನ ಪ್ರೆಸ್ ಬಂದು ಕೆಲವೊಂದು ವಿಚಾರನ ಕ್ಲಿಯರ್ ಮಾಡಬೇಕಾಯ್ತು, ಡೆಫಿನೆಟಾಗಿ ಮಾಡ್ತೇವೆ. ಸರ್, ರಾಜಕೀಯ ವಲಯದಲ್ಲಿ ಅಂದರೆ ಚರ್ಚೆ ಆಗ್ತಾ ಇತ್ತು ಒಂದು ರೀತಿ, ಅಂದರೆ ಮುನಿರತ್ನ ಅವರಿಗೆ ಮತ್ತು ನಿಮಗೆ ಸಚಿವ ಸ್ಥಾನ ಕೊಡ್ತಾರೆ, ಈಗ ಮತ್ತು ಸಂಪುಟ ವಿಸ್ತರಣೆ ಇಲ್ಲಿ ಅಂತ. ಆ ಥರ ಯಾವುದೂ ನೋಡಿ, ನಾ ಹೇಳ್ತು ನಾನು ಹಚ್ಚಿ ಎಲ್ಲೂ ಮಿನಿಸ್ಟ್ರಿ ಕ್ಲೇಮ್ ಮಾಡಿಲ್ಲ. ಸೊ ಈಗ ರಮೇಶ್ ಅವರು ಮಿನಿಸ್ಟರ್ ಇದ್ದರು, ನಮ್ಮೆಲ್ಲ ಆಸೆ ಏನಿದೆ ಅಂದರೆ ಒಳ್ಳೆ ಅವರೇ ಮಿನಿಸ್ಟರ್ ಆಗಬೇಕಂತ ನಮ್ಮೆಲ್ಲರ ಆಸೆ ಇದೆ. ಆ ದಿಕ್ಕಿನಲ್ಲೇ ಪ್ರಯತ್ನನೂ ಮಾಡ್ತೇವೆ. ರಮೇಶ್ ಅವರೇ ಹೇಳ್ತಾ ಇದ್ದಾರೆ ಅಂದರೆ ನನಗೆ ಗೊತ್ತಿಲ್ಲ, ಅವರೇ ಮಾತಾಡಿದ್ದಾರೆ. ಸೊ ನಾ ಏನೆಲ್ಲ ಮತ್ತೆ ಹೊಳ್ಳಿ ರಮೇಶ್ ಜಾರಕಿಹೊಳಿನ ಸೆಕ್ಯೂರ್ ಮಾಡುವಂಥ ಪ್ರಯತ್ನ ನಾವೆಲ್ಲ ಮಾಡ್ತೀವಿ. ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತೀವಿ, ಕೆಲವೊಂದು ಕಾನೂನು ತೊಡಕದ ಅವನ ಅದಷ್ಟು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ತನಿಖೆ ಕೂಡ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ಅವರು ಕೆಲವೊಂದು ಕೋರ್ಟ್ ಮ್ಯಾಟರ್ ಇರೋದ್ರಿಂದ ನಡೆದಿದ್ದಾರೆ. ಸೊ ಅದನ್ನೆಲ್ಲ ಲಾಯರ್ ಜೊತೆ ಮಾತಾಡ್ಕೊಂಡು ಆಮೇಲೆ ತಮ್ಮ ಜೊತೆ ಬಂದು ಸಾಧ್ಯ ಆದಷ್ಟು ನಾವು ಅವ್ರ ಒಟ್ಟಿಗೆ ಸೇರಿ ತಮ್ಮ ಜೊತೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ. ಕೆಲವೊಂದು ವಿಚಾರ ಯಾಕೆ ಬೇಜಾರಿನಲ್ಲಿದ್ದಾರೆ ಸರ್? ಸೊ ಈಗೆಲ್ಲ ಕೂಡ ಒಂದು ಮೂರ್ನಾಲ್ಕು ಪ್ರಶ್ನೆ ಕೇಳ್ತು ನಿಮಗೆ ಮಾತಾಡ್ಕೊಂಡು. ಎಲ್ಲರಿಗೂ ಧನ್ಯವಾದ, ಥ್ಯಾಂಕ್ಸ್.